यूट्यूब वीक्षकरेल्लरिगू जय श्रीनिवासन गुरुजी हृदयपूर्वकवाद नमस्कार वीक्षकरे तम्मेल्लरिगू कालनिर्णय कार्यक्रम के स्वागत सुस्वागत अखंड मंडलाकारं व्याप्तं येन चराचरं तत्पदं दर्शितं येन तस्मै श्री गुरवे नमः अज्ञान तिमिरांधस्य ज्ञानांजन शलाकया चक्षुर्निर्मितं येन तस्मै श्री गुरवे नमः गुरुब्रह्मा गुरुर्विष्णु गुरुर्देवो महेश्वरः गुरु साक्षात् परब्रह्मा तस्मै श्री गुरवे नमः गुरवे सर्वलोकानां विषजे भवरोगिणां निधये सर्वविद्यानां दक्षिणामूर्तये नमः ओम ह्रीं श्री गुरुभ्यो नमः जय सिद्धिविनायक जय शरभेश्वर जय महाकाली जय महावतार बाबा जय काद्री लक्ष्मी नृसिंह जय श्री राम जय हिंद जय भारत आरामगिद्रा स्नेहितरे हुषारागिद्दीरा ಓಕೆ ಇವತ್ತು ನಾವು ಮಾತಾಡಕೊಟ್ಟಿರ್ತಕ್ಕಂಥ ವಿಷಯ ಏನು ಅಂದರೆ ದಿನ ಭವಿಷ್ಯದ ಬಗ್ಗೆ ಮಾತಾಡಕೊಟ್ಟಿದ್ದೀವಿ ಈ ಕೂಡಲೇ ತಾವೆಲ್ಲ ಜೈ ಶ್ರೀನಿವಾಸನ್ ಟಿ ವಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಎಲ್ಲ ವಿಡಿಯೋಗಳಿಗೂ ಲೈಕ್ ಮಾಡಿ ಎಲ್ಲ ವಿಡಿಯೋಗಳಿಗೂ ತಮ್ಮದೇ ಆದಂಥ ಕಮೆಂಟ್ ಮಾಡಿ ನಿಮ್ಗೆ ಯಾವ್ಯಾವ ರೀತಿ ವಿಡಿಯೋಗಳು ಬೇಕು ಅನ್ನೋದನ್ನು ತಪ್ಪದೇ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ವಿಡಿಯೋ ಒಳಗೆ ಹೋಗೋಣವಾ ಬನ್ನಿ ಅಕ್ಟೋಬರ್ 24 2024 ಗುರುವಾರ ಸೊ 24 ಅಕ್ಟೋಬರ್ ಹುಟ್ಟಿ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು 24 ಅಕ್ಟೋಬರ್ ಮದುವೆ ವಾರ್ಷಿಕೋತ್ಸವ ದಿನವನ್ನು ಆಚರಣೆ ಮಾಡ್ಕೊಳ್ತಿರ್ತಕ್ಕಂಥ ದಂಪತಿರೆಲ್ಲರಿಗೂ ಹಾರ್ದಿಕ ಶುಭಾಶಯಗಳು ನಿಮಗೂ ಮತ್ತು ನಿಮ್ಮ ಕುಟುಂಬದ ಎಲ್ಲ ಸದಸ್ಯರಿಗೂ ಸಿದ್ಧಿವಿನಾಯಕ ಶರಭೇಶ್ವರ ಸ್ವಾಮಿ ಆಯುರಾರೋಗ್ಯ ಅಷ್ಟೇಶ್ವರನ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಇವತ್ತಿನ ದಿನ ಭವಿಷ್ಯದಲ್ಲಿ 24 ಅಕ್ಟೋಬರ್ 2024 2 4 6 ಶುಕ್ರಗ್ರಹ ಆಮೇಲೆ 24 + 1 = 10 34 + 1 = 8 42 4 + 2 = 6 ಸೊ ಜನ್ಮ ಸಂಖ್ಯೆನೂ 6 ಭವಿಷ್ಯ ಸಂಖ್ಯೆನೂ 6 ತುಂಬ ಒಳ್ಳೆಯ ದಿನ 6 6 6 ವೀನಸ್ ಡಬಲ್ಡ್ ಓಕೆ ತುಂಬ ಪವರ್ಫುಲ್ ಆದಂಥ ದಿನ ಅಕ್ಷಯ ತೃತೀಯ ವಿಜಯದಶಮಿನ ಮಾತ್ರ ಅನ್ಕೊಳ್ಳೋದಲ್ಲ ಇವತ್ತು ಅಷ್ಟು ಒಳ್ಳೆಯ ದಿನ ಸೊ ಯಾರ್ಯಾರಿಗೆ ಏನೇನು ಅಂತ ನೋಡೋಣ ದಿನ ಭವಿಷ್ಯದಲ್ಲಿ ಅದಕ್ಕೆ ಮುಂಚೆ ಯಾರ್ಯಾರು ಇವತ್ತು ಏನಾದರೂ ಒಳ್ಳೊಳ್ಳೆ ಕೆಲಸ ಮಾಡಿದ್ರೆ ಏನು ಸಕ್ಸಸ್ ಸಿಗುತ್ತೆ ಅನ್ನೋದನ್ನು ನೋಡೋಣ 24 ಅಕ್ಟೋಬರ್ ಹುಟ್ಟಿರೋರ ಬಗ್ಗೆ ಮೊದಲು ಅವರ ಕ್ಯಾರೆಕ್ಟರ್ಸ್ ಮ್ಯಾನರಿಸಮ್ ಸ್ವಲ್ಪ ಅನಲೈಸ್ ಮಾಡಿ ಮೋಟಿವೇಟ್ ಆಗೋಕ್ಕೆ ಸೆಲ್ಫ್ ಮೋಟಿವೇಟ್ ಆಗೋದಕ್ಕೆ ನೋಡೋಣ 24 ರೂಲ್ ಮಾಡ್ತಕ್ಕಂಥ ಗ್ರಹ ಬಂದು ಶುಕ್ರಗ್ರಹ ಶುಕ್ರಗ್ರಹದ ಬಗ್ಗೆ ಎಲ್ರಿಗೂ ಗೊತ್ತು ಕಾಮನ್ ಆಗಿ ಒಂದು ಹೇಳ್ತಾರೆ ನಿನಗೇನಪ್ಪ ಶುಕ್ರದೇಶ ಸ್ವಲ್ಪ ಚೆನ್ನಾಗಿದ್ದರೆ ಸಾಕು ಸ್ವಲ್ಪ ಒಳ್ಳೆ ಬಟ್ಟೆ ಒಳ್ಳೆ ಸೆಂಟ್ ಒಳ್ಳೆ ಜ್ಯುವೆಲ್ರಿ ಇದೆಲ್ಲ ಹಾಕ್ಕೊಂಡು ಯಾರಾದ್ರು ಬಂದು ಅಂದ್ರೆ ನಿನಗೇನಪ್ಪ ಶುಕ್ರದೇಶ ಅಂತಾರೆ ಆ ಥರ ಆ ಶುಕ್ರ ಅಂದ್ರೇ ಲಕ್ಸುರಿಗಿರ್ತಕ್ಕಂಥ ಗ್ರಹ ಅಂತ ಸೊ ಶುಕ್ರ ಅನ್ನೋದು ನಿಜವಾಗ್ಲೂ ಲಕ್ಸುರಿಗಿರ್ತಕ್ಕಂಥ ಗ್ರಹನೇ ಅದಕ್ಕಿಂತ ಹೆಚ್ಚಾಗಿ ಕಲೆಗಳಿಗೆ ಅಧಿಪತಿ 64 ಕಲೆಗಳಿಗೂ ಅಧಿಪತಿ ಶುಕ್ರ ಅಂತಾರೆ ಶುಕ್ರನೂ ಒಂಥರ ಗುರುನೇ ಶುಕ್ರಾಚಾರ್ಯ ಸೊ ಬೃಹಸ್ಪತಿ ಮಾತ್ರ ಅಲ್ಲ ಗುರು ಮಾತ್ರ ಗುರು ಅಲ್ಲ ಬೃಹಸ್ಪತಿ ಗುರು ಅದೇ ರೀತಿ ಶುಕ್ರ ಕೂಡ ಗುರುನೇ ಅದರಿಂದ 64 ಕಲೆಗಳಿಗೂ ಅಧಿಪತಿ ನಾರ್ಮಲಿ ಒಂದು ಕಲೆ ಎರಡು ಕಲೆ ಕಲ್ತ್ರೇ ಪ್ರಪಂಚನ ನಾವೊಂದು ಕೊಡೇನೋ ಮಾಡಿ ಇಟ್ಕೊಂಡ್ಬಿಡ್ಬೋದು ಆದರೆ ಇಷ್ಟು ಕಲೆಗಳು ಗೊತ್ತಿದೆ ಅಂದರೆ ಇವ್ರನ್ನ ಹಿಡಿಯೋದಕ್ಕಾಗತ್ತ ಅದರಿಂದ ಈ ಸಂಖ್ಯೆಲಿ ಹುಟ್ಟಿರೋರ ಬಗ್ಗೆ ಏನು ಮಾತಾಡ್ಕೊಂಡಿದ್ರೆ ದಿನಗಟ್ಟಲೆ ಮಾತಾಡೋದು ವಂಡರ್ಫುಲ್ ಪರ್ಸ್ನಾಲಿಟೀಸ್ ಎರಡನೇ ನಂಬರು ರೂಲ್ ಮಾಡೋದು ಚಂದ್ರ 4 ಪಕ್ಕದಲ್ಲಿ ರಾಹು ರಾಹು ಕ್ರಿಯೇಟಿವಿಟಿನೂ ಅಷ್ಟೇ ಚಂದ್ರನ ಕ್ರಿಯೇಟಿವಿಟಿ ಚಂದ್ರನ ಇಮ್ಯಾಜಿನೇಷನ್ ಮುಂದೆ ಯಾರೂ ಇಲ್ಲ ಬಿಡಿ ಆಗ ಆ ಚಂದ್ರನ ಇಮ್ಯಾಜಿನೇಷನ್ ಜೊತೆಗೆ ರಾಹು ಸೇರಿತು ಅಂದರೆ 4 ಡೈರೆಕ್ಷನ್ ಸೇರಿತು ಅಂದರೆ ಚತುರ್ಮುಖ ಬ್ರಹ್ಮ ಅಂತ ಕರಿತೀವಿ ನಾವು 4 ಸಂಖ್ಯೆಲಿ ಹುಟ್ಟಿರೋರನ್ನ ಚತುರ್ಮುಖ ಬ್ರಹ್ಮ ಆಮೇಲೆ ಒಂದು ಮುಖ ಕಿತ್ತಾಕರದು ಆಮೇಲೆ ಚತುರ್ಮುಖ ಬ್ರಹ್ಮ ಸೊ 4 ಡೈರೆಕ್ಷನ್ ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಫ್ರಂಟ್ ಬ್ರೈನ್ ಬ್ಯಾಕು ಲೆಫ್ಟ್ ರೈಟು ಈ 4 ಬ್ರೈನು ಯೂಸ್ ಮಾಡ್ತಕ್ಕಂಥ 4 ಡೈರೆಕ್ಷನ್ ಯೂಸ್ ಮಾಡ್ತಕ್ಕಂಥ ಅನಲೈಸ್ ಮಾಡ್ತಕ್ಕಂಥ ಜೊತೆಗೆ ಇಮ್ಯಾಜಿನೇಷನು ಅದರಿಂದ ಇವ್ರನ್ನ ಸಕಲ ಕಲಾ ವಲ್ಲಭ ಅಂದರೆ ತಪ್ಪಾಗಲ್ಲ ಸಕಲ ಕಲಾ ವಲ್ಲಭರು ಇವರೇ ಅದರಿಂದ ಎಂಥ ಕೆಲಸ ಬೇಕಾದರೂ ಮಾಡ್ತಕ್ಕಂಥವ್ರು ಸಾಧನೆ ಮಾಡ್ತಕ್ಕಂಥವ್ರು ಇವರು ಓದ್ಬಿಟ್ಟೇ ಏನೋ ಸಾಧನೆ ಮಾಡಬೇಕು ಅಂತೇನಿಲ್ಲ ಓದಿಲ್ಲದೇ ಇದ್ದರೂ ಕೂಡ ಸಾಧನೆ ಮಾಡಿಬಿಡ್ತಾರೆ ಯಾಕಂದರೆ ಆ ಶುಕ್ರನ ಸಂಖ್ಯೆ ಆ ರೀತಿ ಪವರ್ಫುಲ್ ಆದಂಥದ್ದು ಸೊ ಇವರುಗಳಿಗೆಲ್ಲ ಇಂಜಿನಿಯರಿಂಗ್ ಓದಿದ್ರಲ್ಲಾಗ್ಬೋದು
ಮೆಡಿಸನ್ ತುಂಬ ಭಾಳಷ್ಟು ಜನ ಡಾಕ್ಟರ್ ನೋಡ್ಬೋದು. ಮೆಡಿಕಲ್ ಫೀಲ್ಡಲ್ಲೂ ತುಂಬ ಸಾಧನೆ ಮಾಡಿರ್ತಕ್ಕಂಥವ್ರು ಉಂಟು, ಇಂಜಿನಿಯರಿಂಗ್ ಫೀಲ್ಡಲ್ಲಿ ಸಾಧನೆ ಮಾಡಿರೋರು ಉಂಟು, ಆಮೇಲೆ ಫಿನಾನ್ಸ್ ಬಿಸ್ನೆಸ್ಸಲ್ಲಿ ಸಾಧನೆ ಮಾಡೋರು ಉಂಟು. ಫಿನಾನ್ಸು ಬಿಸ್ನೆಸ್ ಎಲ್ಲ ಇವರಿಗೆ ಏನು ಓದಲಿಲ್ಲ ಅಂದರೂ ಕೂಡ ಬರುತ್ತೆ. ಇವಾಗ ಮೆಡಿಕಲೆಲ್ಲ ಓದದೆ ಯಾರೋ ಔಷಧಿ ಎಲ್ಲ ಕೊಡೋಕ್ಕಾಗುತ್ತಾ? ಕೊಡೋಕ್ಕಾಗಲ್ಲ. ಕೆಲವರು ಕೊಡ್ತಾರೆ, ಕೆಲವರು ಕೊಡ್ತಾರೆ ಅಂದರೆ ಅದು ವಂಶ ಪಾರಂಪರಿಯ ನಾಟಿ ವೈದ್ಯ ಅಂತ ಬರುತ್ತಲ್ಲ ಆ ಥರದ್ರಲ್ಲಿ ಈ ತರ ಕಲ್ಲು ಹುಟ್ಟರು ನೋಡಿದ್ದೀನಿ. ಅವ್ರೇನು ಅಂತ ಮೆಡಿಕಲ್ ಓದಿರಲ್ಲ, ಆ ಕೈಗುಣ ಹಂಗಿರ್ತದೆ ಇವರಿಗೆ, ಕೈಗುಣ ಹಂಗಿರುತ್ತೆ. ಏನಾದರೂ ಹಂಗೆ ಕೊಟ್ಟರೆ ಸಂಜೀವಿನಿಗೆ ಕಾರಕ ಶುಕ್ರ, ಅದರಿಂದ ಔಷಧಿಗೆ ಕಾರಕನೂ ಇವನೇ. ಅದರಿಂದ ಸುಮ್ಮನೆ ಹಂಗೇನೋ ಕೊಟ್ಟರೆ ಈ ತಾರೀಕಲ್ಲಿ ಹುಟ್ಟರು ಕೈಗುಣ ಹಂಗೆ, ಅವ್ರ ಹತ್ರ ಒಂದು ಸ್ವಲ್ಪ ದುಡ್ಡು ಸುಮ್ಮನೆ ಒಂದು 100 ರೂಪಾಯಿ ಇಸ್ಕೊಂಡೋಗಿ, ನಿಮಗೆ ಬಿಸ್ನೆಸ್ ನಡೆಯುತ್ತೆ, ನಿಮ್ಗೆ ವ್ಯಾಪಾರ ನಡೆಯುತ್ತೆ. ಸುಮ್ಮನೆ ಅವ್ರ ಕೈಯಿಂದ ಯಾವುದೋ ಒಂದು ಔಷಧಿ, ಸುಮ್ಮನೆ ಎಷ್ಟೋ ಕಷ್ಟ ಇರ್ತದೆ, ಎಷ್ಟೋ ಡಿಸೀಸ್ ಇರ್ತದೆ, ಯಾರ್ಯಾರೋ ಬಂದು ಟ್ರೀಟ್ಮೆಂಟ್ ಮಾಡ್ತಾಯಿರ್ತಾರೆ. ಈ ತಾರೀಕಲ್ಲಿ ಹುಟ್ಟೋರಿಗೆಲ್ಲ ಟ್ಯಾಬ್ಲೆಟೇ ನುಂಗಬೇಕು ಅಂದ್ರೂ ಈ ತಾರೀಕಲ್ಲಿ ಹುಟ್ಟೋರು ಕೈಯಲ್ಲಿ ಕೊಟ್ಬಿಟ್ಟು ಅದನ್ನು ನುಂಗಿದ್ರು ಸಾಕು, ಇವ್ರಿಗೇನೋ ಒಳ್ಳೆಯದಾಗುತ್ತೆ ನಿಜವಾಗ್ಲೂ. ಅಷ್ಟು ಸಂಜೀವಿನಿ ಕಾರಕ ಡೇಟ್ ಇದು ಶುಕ್ರ. ಅದರಿಂದ ಮೆಡಿಸನ್ ಓದ್ಬಿಟ್ಟು ಇವ್ರೇನಾದರೂ ಔಷಧಿ ಕೊಟ್ಟರೆ ಇನ್ನು ಹೆಂಗಿರುತ್ತೆ? ಇನ್ನು ಇಂಜಿನಿಯರಿಂಗ್ ಓದ್ಬಿಟ್ಟು ಒಂದು ಮನೆ ಕಟ್ಕೊಟ್ರೆ ಹೆಂಗಿರುತ್ತೆ? ಅದರಿಂದ ಶುಕ್ರ ಅಂದ್ರೇ ಭವ್ಯವಾದ ಭವನಗಳಿಗೆ, ದೊಡ್ಡ ದೊಡ್ಡ ಪ್ಯಾಲೇಸ್ಗಳಿಗೆಲ್ಲ ಕಾರಕತ್ವ ವಹಿಸೋದಿದೆ. ಅದರಿಂದ ಈ ಸಂಖ್ಯೆಯಲ್ಲಿ ಹುಟ್ಟೋರೆಲ್ಲ ಮೋಸ್ಟ್ ಪ್ರಾಬಬ್ಲಿ ರಿಚ್ ಕಿಡ್ಸ್. ಇಲ್ಲ ಗುರುಜಿ, ನಾವು ಪೂರ್ ಕಿಡ್ ಅಂದರೆ ಪೂರ್ ಕಿಡ್ಡಾಗಿ ಹುಟ್ಟಿರ್ಬೋದೆ ಹೊರತು ಬೆಳೀತಾ 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 ಸಾವ್ಕಾರರಾಗ್ಬಿಡ್ತಾರೆ. ದೊಡ್ಡ ಅರಮನೆಗಳಲ್ಲಿ ವಾಸ ಮಾಡೋಂಥ ಯೋಗ ಇರೋದಲ್ಲ ಇವ್ರಿಗೇನೆ. ಅದರಿಂದ ಸಣ್ಣ ಗುಡಿಸಲು ಗುರುಜಿ ನಾನು ಹುಟ್ಟಿದ್ದು ಅಂತಾರೆ. ಬೆಳೀತಾ ಬೆಳೀತಾ ದೊಡ್ಡ ಅರಮನೆಯಲ್ಲಿ ಬಂದು ವಾಸ ಮಾಡ್ಬೋದು, ಆ ಥರ ದೊಡ್ಡ ರಿಚ್ ಪೀಪಲ್ ಆಗಿರೋದನ್ನು ನಾವು ಭಾಳಷ್ಟು ಜನ ನೋಡಿದ್ದೀವಿ. ಅದೇ ರೀತಿ ಇವರು ಕಲೆಗಳಲ್ಲಿ ಹಾಡೋದು, ನಟನೆ, ನಾಟ್ಯ, ನೃತ್ಯ, ಓಹ್ ಇವ್ರನ್ನ ಯಾರು ಇವ್ರ ಥರ ನೋಡೋಕ್ಕೆ ಅಟ್ರ್ಯಾಕ್ಟಿವ್ ಆಗಲ್ಲ. ಸುಂದರತೆ ಅಟ್ರ್ಯಾಕ್ಷನ್ ಬೇರೆ, ಸುಂದರತೆ ಸೌಂದರ್ಯ ಅನ್ನೋದು ಇವರಲ್ಲೇ ಇರುತ್ತೆ. ಅದರಿಂದ ಅವ್ರು ಡ್ರೆಸ್ ಮಾಡೋದು ಅದೇನೇ ಆಗಲಿ, ಸಿಂಪಲ್ಲಾಗಿ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಒಂಥರ ನೀಟ್ ಆ್ಯಂಡ್ ಕ್ಲೀನಾಗಿರ್ತಾರೆ, ಆ ಥರ ತಳ 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 ಅಂತ ಇರ್ತಾರೆ. ಅದರಿಂದ ಇವ್ರಿಗಳು ತುಂಬ ಇಷ್ಟ ಡ್ರೆಸ್ ಮಾಡ್ಕೊಳ್ಳೋದು ಇಷ್ಟ. ಅವ್ರ ಹತ್ರ ಒಂದು ಪ್ಯಾಂಟ್, ಎರಡು ಪ್ಯಾಂಟ್, ಮೂರು ಪ್ಯಾಂಟ್ ಇದ್ದರೂ ಸರಿ, ಈಗ ಎರಡು ಡ್ರೆಸ್ ಮೂರು ಡ್ರೆಸ್ ಇದ್ದರೂ ಸರಿ, ಅದನ್ನೇ ಒಂಥರ ಡಿಫ್ರೆಂಟಾಗಿ ಹಾಕ್ಕೊಳ್ಳೋದು, ಡಿಫ್ರೆಂಟಾಗಿ ಡ್ರೆಸ್ಅಪ್ ಮಾಡೋದು, ಒಂದೊಳ್ಳೆ ಸೆಂಟ್ ಹಾಕ್ಕೊಳ್ಳೋದು, ಒಂದು ಸುಗಂಧ ದ್ರವ್ಯ ಪರಿಮಳಗಳನ್ನ ಯೂಸ್ ಮಾಡೋದು, ಅದೇ ರೀತಿ ಸಿಂಪಲ್ಗೆ ಒಂದು ಪಂಚೆ ಶರ್ಟ್ ಹಾಕ್ಕೊಂಡಿದ್ರು ಸರಿ, ಅದರಲ್ಲೇ ಒಂಥರ ಜಗಮಗಿಸ್ತಾ ಇರ್ತಾರೆ, ಹೊಳಿತಾ ಇರ್ತಾರೆ ಆ ಥರ. ಸೊ ತುಂಬ ಪವರ್ಫುಲ್ ಆದಂಥ ಡೇಟ್ ಈ ತಾರೀಕಲ್ಲಿ ಹುಟ್ಟಿರೋನ. ಇಂಜಿನಿಯರಿಂಗಿಂದ ಹಿಡಿದು ಮೆಡಿಕಲ್ ನಾನು ಹೇಳಿದ್ನಲ್ಲ, ಇದೆಲ್ಲ ಓದಿಸ್ಬೋದು. ಫೈನ್ ಆರ್ಟ್ಸಲ್ಲಿ ಇವ್ರಿಗೆ ಇಂಟ್ರೆಸ್ಟ್ ಇತ್ತಂದರೆ ಆರ್ಟು, ಪೇಂಟು, ನೃತ್ಯ, ನಾಟ್ಯ ಇದರಲ್ಲೆಲ್ಲ ಒಳ್ಳೆ ಹೆಸರು ಮಾಡ್ತಕ್ಕಂಥ ಯೋಗ ಇರೋರು. ಅದಕ್ಕೆ ತಕ್ಕಂಗೆ ಪೇರೆಂಟ್ಸ್ ಬೆಳೆಸ್ಬೇಕಷ್ಟೇ. ಡಾಕ್ಟರ್ ರಾಜ್ಕುಮಾರ್ ಅವ್ರು ನೋಡಿ 24 ಬಾರ್ನು, ಅವರೇ ಒಂದು ವಿಶ್ವವಿದ್ಯಾಲಯ, ಅವ್ರಿಗೆ ಏನು ಹೇಳೋಕ್ಕಾಗುತ್ತೆ ನಾವು? ಅಂಥವ್ರು ಒಂದೊಂದು ಮಾತು, ಒಂದೊಂದು ಶೈಲಿ, ಒಂದೊಂದು ಕುಳಿತುಕೊಳ್ತಕ್ಕಂಥ ಭಂಗಿ, ನಿಧಾನ, ಅವರು ಎಲ್ಲದರಲ್ಲಿ ಹಾವ ಭಾವ ಎಲ್ಲದರಲ್ಲಿನು ಇವರು ದೊಡ್ಡ ಯೂನಿವರ್ಸಿಟಿ ಆಗ್ಬಿಡ್ತಾರೆ ಅವ್ರು ಮಾಡೋ ಕೆಲಸದಲ್ಲಿ. ಅಷ್ಟು ಪವರ್ಫುಲ್ ಆದಂಥ ಪರ್ಸನಾಲಿಟಿ. ಆಮೇಲೆ ದಾಖಲೆಗಳು ಮಾಡೋದ್ರಲ್ಲಿ ಇವರೇ ನಂಬರ್ 1. ಇವ್ರ ದಾಖಲೆನ ಇವರೇ ಮುರಿಬೇಕು ಹೊರತು ಇನ್ನೊಬ್ಬರು ಮುರಿಯೋದಕ್ಕೆ ಬಿಡಲ್ಲ. ಆ ಥರ ರಾಜ್ಕುಮಾರ್ ಅವ್ರ ದಾಖಲೆ ಯಾರಾದರೂ ಮುರಿಯೋದಕ್ಕೆ ಸಾಧ್ಯನಾ? ಕರ್ನಾಟಕ ರಾಜ್ಯದಲ್ಲೇ ಅಲ್ಲ, ಎಲ್ಲೂ ಇಲ್ಲ. ಸೊ ಅದರಿಂದ ಅವರ ದಾಖಲೆ ಅವರೇ, ಇನ್ಯಾರೂ ಅದನ್ನು ಮುರಿಯೋದಕ್ಕಾಗಲ್ಲ. ಸೊ ಸೆಲ್ಫ್ ರೆಕಾರ್ಡ್ ಮಾಡೋದು, ಸೆಲ್ಫ್ ರೆಕಾರ್ಡ್ ಇವರೇ ಬ್ರೇಕ್ ಮಾಡಬೇಕಷ್ಟೇ. ಸಚಿನ್ ಟೆಂಡೂಲ್ಕರ್ ಬಾರ್ನ 24, ಕ್ರಿಕೆಟ್ ಕ್ರಿಕೆಟ್ನ ದೇವರು ಇವರು, ಕರ್ನಾಟಕದ ದೇವರು, ಕರ್ನಾಟಕದ ಕಲೆಯ ದೇವರು ಇವರು. ಸೊ ಆ ರೀತಿ ಡಾಕ್ಟರ್ ರಾಜ್ಕುಮಾರ್ ಇವರಿಬ್ಬರು ಏನು ಓಹೋ ಬ್ಯಾಕ್ಗ್ರೌಂಡಲ್ಲಿ ಹುಟ್ಟಿದವರಲ್ಲ, ನಾವು ನೋಡಿದ್ರೆ ಸ್ವಲ್ಪ ಸಿಂಪಲ್ ಬ್ಯಾಕ್ಗ್ರೌಂಡಲ್ಲಿ ಹುಟ್ಟಿದವರು. ರಾಜ್ಕುಮಾರ್ ಅವರಂತೂ ಸ್ವಲ್ಪ ಬಡತನದಲ್ಲೇ ಹುಟ್ಟಿದವರು. ಬೆಳೀತಾ ಬೆಳೀತಾ ಎಂತೆಂಥ ಪ್ಯಾಲೇಸ್ ಆಯಿತು, ಎಂತೆಂಥ ಕತೆ ಆಯಿತು ಅಲ್ವಾ? ಅದರಿಂದ 24ರಿಗೆ ಆ ಥರ. ಇನ್ನೊಬ್ಬ ಜಯಲಲಿತಾ ಅವ್ರನ್ನ ನಾವು ಉದಾಹರಣೆ ಕೊಡ್ಬೋದು. 24 ತಮಿಳ್ನಾಡಲ್ಲಿ ಏನು ರಾಜಕೀಯದಲ್ಲಿ ಅಬ್ಬಬ್ಬ ಗೆಲ್ಲೋದಂದ್ರೆ ಏನು ಸಾಧ್ಯವಾದ ಅಂಥ ವಿಷಯದಲ್ಲಿ ಗೆದ್ದು ಬಂದಂಥವರು. ಓಕೆ, ಅವರು ಸ್ವಲ್ಪ ಬ್ಯಾಕ್ಗ್ರೌಂಡ್ ಪರವಾಗಿಲ್ಲ, ಅವ್ರ ತಾಯೆಲ್ಲ ಸ್ವಲ್ಪ ಆ್ಯಕ್ಟಿಂಗ್ನಲ್ಲಿ ಇದರಲ್ಲೆಲ್ಲ ಇದ್ದಂಥವ್ರು. ಸೊ ಅದರಿಂದ ಅವ್ರಿಗೊಂದು ಸ್ವಲ್ಪ ಬ್ಯಾಕ್ಗ್ರೌಂಡ್ ಇದ್ದು ಮತ್ತೆ ಹಂಗೆ ದೊಡ್ಡ ರಾಜಕಾರಣಿ ಆದರು, ದೊಡ್ಡ ಆ್ಯಕ್ಟ್ರೆಸ್ ಆದರು, ದೊಡ್ಡ ರಾಜಕಾರಣಿ ಆದರು, ಅವ್ರ ಲಕ್ಸುರಿ ಯಾರು ಹೇಳೋದಕ್ಕೆ ಸಾಧ್ಯ ಇಲ್ಲ ಬಿಡಿ. ಅವ್ರು ಇಟ್ಟಿದ್ದಂಥ ಸೀರೆಗಳು, ಅವ್ರು ಇಟ್ಟಿರೋದು ಅದು ಅದೇ ದೊಡ್ಡದಾಯ್ತಲ್ಲ ಆಸ್ತಿ, ಆ ಆದಾಯಕ್ಕಿಂತ ಜಾಸ್ತಿ ಆಸ್ತಿ ಅಂತ ಇದ್ರೂ ಹೆಂಗೆ ಬಾಳಿ ಬದುಕಿದ್ರು. ಆಗ ಮೈನಸ್ ಪಾಯಿಂಟ್ ಅಂದಾಗ ಅದಕ್ಕೆ ಹೇಳ್ತೀನಲ್ಲ, ಆದಾಯಕ್ಕಿಂತ ಹೆಚ್ಚು ಆಸ್ತಿ ಅನ್ನೋದೆಲ್ಲ ಬರೋದು, ಅದರಿಂದ ತೊಂದರೆಗಳಾಗೋದು, ಅದೆಲ್ಲ ಇಲ್ಲದೆ ಆಸೆ ನಮಗೆಲ್ಲ ಬಂತಲ್ಲ ಭಗವಂತ ಕೊಟ್ಟಿದ್ದಾನಲ್ಲ ಅಂತೇಳ್ತಕ್ಕಂಥ ಒಂದು ಸಿಂಪ್ಲಿಸಿಟಿಯಲ್ಲಿ ಹೋದರೆ ಪ್ಲಸ್ ಪಾಯಿಂಟ್ಸ್. ಡಾಕ್ಟರ್ ರಾಜ್ಕುಮಾರು ಇವ್ರ ಥರ, ನಮ್ಮ ಟೆಂಡೂಲ್ಕರು ಅಷ್ಟೇ, ಅವರು ಅಷ್ಟೇ, ಟ್ಯಾಕ್ಸು ಅದು ಇದು ಸ್ವಲ್ಪ ಹೆಚ್ಚು ಕಮ್ಮಿಯಾಗಿ ಜಯಲಲಿತಾ ಅವ್ರ ಥರ ರಾಜಕೀಯದಲ್ಲಿ ಬಂದಾಗ ಸ್ವಲ್ಪ
ಏನು ಲಕ್ಷಾಂತರ ಸೀರೆ ಅಂತೆ, ಲಕ್ಷಾಂತರ ಚಪ್ಪಲಿಗಳಂತೆ, ಲಕ್ಷಾಂತರ ಆಸ್ತಿ ಅಂತೆ, ಕೋಟಿ ಅಂತ ಸಾವಿರಾರು ಕೋಟಿ ಆಸ್ತಿ ಅಂತೆ, ಅದು ಇದೆಲ್ಲ ಬಂದಾಗ ಸ್ವಲ್ಪ ನೆಗೆಟಿವ್ ಬಂದೇ ಬರುತ್ತೆ. ಅದೆಲ್ಲರಿಗೂ ಗೊತ್ತಿದೆ. ಅದನ್ನೇ ಡಿಮೆರಿಟ್ ಪಾಯಿಂಟ್ ಅಂತ ಇಟ್ಕೊಳ್ಳಿ ಆರನೇ ನಂಬರಲ್ಲಿ. ಆಮೇಲೆ ಆರನೇ ನಂಬರಲ್ಲಿ ಅಷ್ಟೇ, ಪ್ರೀತಿ ಪ್ರೇಮ ಪ್ರಣಯಕ್ಕೆ ತುಂಬ ಅನುಕೂಲ ಮಾಡಿಕೊಡ್ತಕ್ಕಂಥ ಗ್ರಹ ಅದು. ಅದರಿಂದ ಓದೋವಾಗಲೇ ನಮ್ಮಲ್ಲಿ ಈ ನಾರ್ಮಲ್ ಮಿಡ್ಲ್ ಕ್ಲಾಸು, ಅಪ್ಪರ್ ಮಿಡ್ಲ್ ಕ್ಲಾಸು, ಲೋಯರ್ ಎಲ್ರಿಗೂ ಅಷ್ಟೇ, ಈ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಓದೋ ಮಕ್ಕಳು, ಹೆಣ್ಣುಮಕ್ಕಳು, ಗಂಡುಮಕ್ಕಳು ಅಂದರೆ ಒಂಥರ ಭಯ, ಟೆನ್ಷನ್ನು, ಹರೆಯದಲ್ಲಿರ್ತಾರೆ, ಏನು ಮಾಡ್ಕೊಂಬಿಡ್ತಾರೋ ಅಂತ. ಈ ಡೇಟಲ್ಲಿ ಹುಟ್ಟಿರೋರಿಗೆ ಅದೇನಾದರೂ ಈಗ ಯಾವತ್ತೂ ಅಷ್ಟೇ, ಅದು ಒಂದು ಪ್ರೀತಿ ಪ್ರೇಮ ಪ್ರಣಯದಲ್ಲಿ ಆಟ ಆ ಸಂದರ್ಭಗಳಲ್ಲಿ ಬಿದ್ದುಬಿಟ್ರೆ ಎಜುಕೇಷನ್ ಹೋಗ್ಬಿಡುತ್ತೆ, ಏನೇನೋ ಹೆಚ್ಚು ಕಮ್ಮಿ ಆಗ್ಬಿಡುತ್ತೆ, ಬೇರೆ ಬೇರೆ ದಾರಿಗೆಲ್ಲ ಕರ್ಕೊಂಡು ಹೋಗ್ಬಿಡುತ್ತೆ. ಅದರಿಂದ ಅಭ್ಯಾಸ ಹವ್ಯಾಸಗಳು ನಮ್ಮಲ್ಲಿ, ನಾನು ರೆಗ್ಯುಲರಾಗಿ ಅಷ್ಟೇ ಪೇರೆಂಟಿಂಗಲ್ಲಿ ಪೋಷಕರಿಗೆ ನೀವು ಅಕ್ಷರಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀರೋ ಸಂಸ್ಕಾರಕ್ಕೂ ಅಷ್ಟೇ ಕೊಡಬೇಕು. ಆವಾಗಲೇ ಅಕ್ಷರ ಸಂಸ್ಕಾರ ಎರಡು ಎರಡು ಕಣ್ಣಿದ್ದಂಗೆ, ಅದೆರಡು ಕೊಟ್ಟಾಗ ಈ ಪ್ರಾಬ್ಲಮ್ಸ್ ಬರಲ್ಲ. ಸೊ ಮಕ್ಕಳಿಗೆ ಮಾತ್ರ ಇವರು ರಿಲೇಷನ್ಶಿಪ್ಪಲ್ಲಿ ಅದರಲ್ಲಿ ಇದರಲ್ಲ ಬಿದ್ದು ಸ್ವಲ್ಪ ಲವ್ ಇದರಲ್ಲ ಸ್ವಲ್ಪ ಕೆರಿಯರ್ ಡ್ಯಾಮೇಜ್ ಆಗ್ಬಿಡ್ಬೋದು ಅನ್ನೋದರಿಂದ ತಂದೆ ತಾಯಿಗಳು ಇವ್ರನ್ನ ಕೇರ್ಫುಲ್ಲಾಗಿ, ಗೊತ್ತಲ್ಲ ಇದೇ ಈ ಏಜಲ್ಲೇ ಸ್ವಲ್ಪ ಹುಷಾರಾಗಿರ್ಬೇಕಾದ್ರೆ, ಎಸ್ ಎಲ್ ಸಿ ಪಿ ಯು ಸಿಯಿಂದ ಹಿಡಿದು ಗ್ರ್ಯಾಜುಯೇಷನ್ ಮುಗಿಯೋದ್ರವರೆಗೂ ಫ್ರೆಂಡ್ಲಿಯಾಗಿ ತಂದೆ ತಾಯಿಗಳು ಮಕ್ಕಳ ಜೊತೆ ಪಳಗೋವಾಗ ಅವರಲ್ಲಿ ಏನೇ ಒಂದು ಭಿನ್ನಾಭಿಪ್ರಾಯಗಳು ಬರುತ್ತೆ ಏನಾದರೂ ಇದ್ರೆ ಅದು ಹೇಳಿಕೊಂಡು ಅದನ್ನ ಅಲ್ಲೆಲ್ಲೇ ಸರಿಪಡಿಸ್ಕೊಂಬಿಡ್ಬೇಕು. ಅಂದರೆ ಪೋಷಕರ ಅನುಭವ ಮಕ್ಕಳಿಗೊಂದು ಪಾಠ ಆಗಬೇಕಷ್ಟೇ. ಅದರಿಂದ ಆ ಥರ ನೋಡಿಕೊಂಡ್ರೆ ಒಳ್ಳೆಯದು, ಇಲ್ಲಾಂದರೆ ರಿಲೇಷನ್ಶಿಪ್ಪಲ್ಲಿರಲ್ಲ ಸ್ವಲ್ಪ ಪ್ರೀತಿ ಪ್ರೇಮದಲ್ಲಿ ಬಿದ್ದು ತೊಂದರೆಗೊಳಗಾಗೋದು ಉಂಟು. ಕಾಮನ್ನಾಗಿ ಇವ್ರಿಗೆ ಹೇಳಿದ್ದೀನಿ ಒಂದು ಈ ಥರ ಇದರಲ್ಲಿರ್ತಾರೆ ಅಂತ, ಏನೇ ಆದರೂ ಹಣ ಸಂಪಾದನೆ ಮಾಡ್ಕೊಂಡು ತುಂಬ ಚೆನ್ನಾಗಿ ಸೆಟ್ಲಾಗೋರು, ತುಂಬ ಚೆನ್ನಾಗಿರೋರಲ್ಲ ಇವರೇ, ಸಾಕ್ಷಾತ್ ಲಕ್ಷ್ಮೀ ಪುತ್ರರು, ಪುತ್ರಿಯರಂದರೆ ತಪ್ಪಾಗಲ್ಲ. ಅದೇ ರೀತಿ ಇವರುಗಳು ಯಾರಿಗೆ ಸುಮ್ಮನೆ ಒಂದು ಬೋನಿ ಮಾಡಿದ್ರೆ ಸರಿ ಒಳ್ಳೇದಾಗುತ್ತೆ ಅನ್ನೋದ್ರಿಂದ, ನಿಮ್ಮ ಮನೆಯಲ್ಲಿ ನಿಮ್ಮ ಅಕ್ಕಪಕ್ಕದಲ್ಲಿ ಯಾವುದಾದ್ರೂ ಈ ತಾರೀಕಲ್ಲಿ ಹುಟ್ಟರೆ ಹೆಣ್ಣು ಮಗು ಗಂಡು ಅದರಲ್ಲಿ ಹೆಣ್ಮಕ್ಳಿದ್ರೆ ಅವ್ರ ಕೈಯಿಂದ ಏನಾದರೂ ನೀವು ದುಡ್ಡು ತಗೊಂಡೋಗೋದಲ್ಲ ಅಭ್ಯಾಸ ಮಾಡ್ಕೊಂಬಿಟ್ರೆ ಓಹೋ ಅಂತ ಬಂದುಬಿಡ್ತೀರ, ಓಹೋ ಅಂತ ಬಂದುಬಿಡ್ತೀರ, ತುಂಬ ಚೆನ್ನಾಗಿರ್ತೀರಿ, ಅವ್ರ ಕೈಯಿಂದ ಏನಾದರೂ ತೊಗೊಂಡೋಗೋದು. ಇದು ಮಾಡ್ಕೊಳ್ಳಿ, 24ನೇ ತಾರೀಕು ಕೊಟ್ಟಿರ್ತಕ್ಕಂಥ ಗಂಡು ಮಕ್ಕಳ ಕೈಯಿಂದನೂ ದುಡ್ಡು ತೊಗೊಂಡೋಗ್ಬೋದು, ಹೆಣ್ಣು ಮಕ್ಕಳಾಗಿದ್ದು ಅವರಿಂದ ದುಡ್ಡು ತೊಗೊಂಡೋಗೋದು, ನೀವೇನಾದರೂ ಕೆಲಸ ಕಾರ್ಯ ಮಾಡೋದು ಈ ಥರ ಮಾಡಿ ನಿಮ್ಗೆ ತುಂಬ ಒಳ್ಳೆಯದಾಗುತ್ತೆ. ಎಲ್ಲ ಡೇಟ್ ಅವರು ತೊಗೊಂಡೋಗ್ಬೋದು, ಬಟ್ ಅವ್ರಿಗೆ ಲಕ್ಕಿ ಡೇಟ್ ಇರೋರನ್ನ ಮಾತ್ರ ನೋಡಿಕೊಂಡ್ರೆ ಇನ್ನೂ ಒಳ್ಳೆಯದು. 2ನೇ ತಾರೀಕು ಕೊಟ್ಟಿರೋರ ಜೊತೆ ಇವ್ರ ಲೈಫ್ ತುಂಬ ಚೆನ್ನಾಗಿರುತ್ತೆ. ಆಮೇಲೆ 5ನೇ ತಾರೀಕು ಕೊಟ್ಟಿರೋರ ಜೊತೆನೂ ಇವರು ತುಂಬ ಚೆನ್ನಾಗಿರ್ತಾರೆ. ಆಮೇಲೆ 6ನೇ ತಾರೀಕು ಕೊಟ್ಟಿರೋರ ಜೊತೆ, ಅದರಿಂದ 2, 11, 20, 29, 5, 14, 23, 6, 15, 24 ಈ ತಾರೀಕಲ್ಲಿ ಹುಟ್ಟಿರೋರ ಜೊತೆ ಇವ್ರ ರಿಲೇಷನ್ಶಿಪ್ಪು ತುಂಬ ಲಾಂಗ್ ಲಾಸ್ಟ್ ಇರುತ್ತೆ. ಒಳ್ಳೊಳ್ಳೆ ಮಕ್ಕಳು ಹುಟ್ಟುತ್ತಾರೆ ಆ ಥರ ತಾರೀಕವ್ರ ಜೊತೆ ಮದುವೆ ಮಾಡ್ಕೊಂಬಿಟ್ರೆ, ಇವರಿಗೆ 1ನೇ ನಂಬರಲ್ಲಿ ಹುಟ್ಟಿರೋರು ಆಗಲ್ಲ. ಆಮೇಲೆ 3ನೇ ನಂಬರಲ್ಲಿ ಹುಟ್ಟಿರೋರು ಆಗಲ್ಲ. 7ನೇ ನಂಬರಲ್ಲಿ ಹುಟ್ಟಿರೋರು ಅಷ್ಟಕ್ಕಷ್ಟೇ. ನೋಡಿ ಸಚಿನ್ ತೆಂಡೂಲ್ಕರ್ 6ನೇ ನಂಬರು, ಅವ್ರ ಮಿಸ್ಸಸ್ 1ನೇ ನಂಬರು. ಸೊ ಅವ್ರಿಗೆ ನೋಡಿ ಒಳ್ಳೆ ಮಗು ಅಂದರೆ ಲೆಗಸಿ, ಒಂದು ಒಳ್ಳೆ ಕ್ರಿಕೆಟ್ ಅಂದಮೇಲೆ ಅವ್ರಿಗೊಂದು ಆಸೆ ಇರಲ್ವಾ ನನ್ನ ಮಗ ಕ್ರಿಕೆಟರ್ ಆಗಬೇಕು ಅಂತ, ಇರುತ್ತೆ ತಾನೇ, ಆಗಲೇ ಇಲ್ಲ ಕಡೆಗೆ. ಎಷ್ಟು ಸಚಿನ್ ತೆಂಡೂಲ್ಕರ್ ಯಾವುದು ಬ್ಯಾಕ್ಗ್ರೌಂಡ್ ಇಲ್ಲದೆ 10,000 ರನ್ ನೋಡಿ ಎಷ್ಟು ಕೆಪಾಸಿಟಿ ಬಂದರು. ಮದುವೆ ಅಂತ ಆದಾಗ ನಾವು 6ನೇ ನಂಬರಲ್ಲಿ ಹುಟ್ಟಿರೋರು 2, 5, ಇಲ್ಲ 6 ಅವ್ರ ಜೊತೆ ಹೋದಾಗ ಮಾತ್ರ ನಮ್ಗೆ ಒಳ್ಳೆ ಮಕ್ಕಳು ಹುಟ್ಟೋದು, ನಮ್ಮನ್ನು ಕ್ಯಾರಿ ಫಾರ್ವರ್ಡ್ ಮಾಡ್ತಕ್ಕಂಥ ಲೆಗಸಿ, ಇಲ್ಲಾಂದರೆ ಆಗಲ್ಲ. ಸೊ ಇವ್ರಿಗೆ ನೋಡಿ ಸಚಿನ್ ತೆಂಡೂಲ್ಕರ್ ಅವರು ಮಿಸ್ಸಸ್ ಬಂದು 1, ಇವರು 6. ಸೊ ಅಂಥ ಒಳ್ಳೆ ಲೆಗಸಿ ಇಲ್ಲ. ಸೊ ಅದರಿಂದ ಸ್ವಲ್ಪ ಹುಷಾರಾಗಿರ್ಬೇಕು. ಅದಕ್ಕೆ 1, 3, 7 ಇವ್ರಿಗೆ ಆಗೋದೇ ಇಲ್ಲ. ಅದೇ ಡಾಕ್ಟರ್ ರಾಜ್ಕುಮಾರ್ ನೋಡಿ, ಅವರು 24, ಪಾರ್ವತಮ್ಮ ಅವರು 6. ಸೊ ಲೆಗಸಿ ಹೆಂಗಿದೆ ನೋಡಿ, ಒಳ್ಳೊಳ್ಳೆ ಆ್ಯಕ್ಟ್ರ್ ಮಕ್ಕಳಿದ್ರು. ಸೊ ಅದರಿಂದ ಯಾವತ್ತೇ ಆಗಲಿ ಆ ನಂಬರ್ಸ್ ಇದ್ದಾಗ ಲೆಗಸಿ ಇಲ್ಲ. ಕೆಲವರೇನು ಗಂಡ ಹೆಂಡತಿ ನಾವು ಜಗಳ ಆಡಲ್ಲ, ಏನು ಕಿತ್ತಾಡಲ್ಲ, ಏನು ದೂರ ದೂರ ಆಗಿಲ್ಲ, ನಾವು 1, 3, 7 ಮದುವೆ ಆಗಿದ್ವಿ, ಆ ಥರ ಜೊತೆನೇ ಮದುವೆ ಆಗಿದ್ವಿ ಅಂದ್ರೂ ಒಳ್ಳೆ ಲೆಗಸಿ ಆಗಲ್ಲ. ಅದೇ ಮೇಯ್ನ್, ಅದಕ್ಕೋಸ್ಕರ. ಇನ್ನು ಮಿಕ್ಕಿದ ನಂಬರ್ ಇರ್ತದೆ ಯಾವುದು, 4, ಆಮೇಲೆ 8, 9, ಪರವಾಗಿಲ್ಲ, ಒಂಥರ ನ್ಯೂಟ್ರಲ್ ನಂಬರ್ ಇವರಿಗೆ. ಅದರಿಂದ ಸ್ವಲ್ಪ ಹುಷಾರಾಗಿ ಇದನ್ನು ನೋಡ್ಕೋಬೇಕು. ಇದು ನೋಡಿಕೊಂಡ್ರೆ ಇನ್ನು ಸ್ವಲ್ಪ ಒಳ್ಳೆಯದು. ಇದು ಈ ಥರ ಎಜುಕೇಷನ್ ಇನ್ನು ಸ್ವಲ್ಪ ನಿಮಗೆ ನೆಕ್ಸ್ಟ್ ಫ್ಯೂಚರಲ್ಲಿ ಕೊಟ್ಕೊಂಡು ಬರ್ತಾಯಿರ್ತೀನಿ. ಅದಕ್ಕೆ ದಿನ ಭವಿಷ್ಯ ಗುರುಜಿ, ಆದರೆ ನೀವು ಸೆಂಟ್ರಲ್ ಒಂದು 4 ದಿನ ಮಿಸ್ ಮಾಡ್ಬಿಡ್ತೀರ, ಏನು ಮಾಡ್ತೀರಿ, ಪೂಜೆಗಳು ಅಲ್ಲಿ ಇಲ್ಲಿ ಓಡಾಟ ಪ್ರಯಾಣಗಳು, ಯಾವ್ಯಾವುದೋ ರಾಜ್ಯಗಳಿಗೆಲ್ಲ ಹೋಗ್ತಾಯಿದ್ವಿ. ಮೊದಲಾದರೂ ಕನ್ನಡ ಚಾನಲ್ಲು, ಕನ್ನಡ ಫೇಸ್ಬುಕ್ಕು, ಕನ್ನಡ ಯೂಟ್ಯೂಬ್ ಅಂತಿತ್ತು. ಈಗ ತೆಲುಗು, ತಮಿಳ್, ಹಿಂದಿ ಎಲ್ಲದರಲ್ಲಿನೂ 4 ಚಾನಲ್, 4 ಭಾಷೆಯಲ್ಲೂ ಮಾತಾಡ್ತಿರ್ತೀನಿ. ಅದರಿಂದ ವಿಡಿಯೋಸ್ನ ಕೊಡೋದ್ರೆ ಸ್ವಲ್ಪ ಕನ್ಸಿಸ್ಟೆನ್ಸಿ ಸ್ವಲ್ಪ ಕಡಿಮೆ ಆಗ್ಬೋದು, ಬಟ್ ಆದರೆ ಇನ್ ಫ್ಯೂಚರ್ ಅದು ಸ್ಟಾರ್ಟ್ ಮಾಡ್ಕೊಳ್ತೀವಿ. ಹಂಗೂ ಹಿಂಗೂ ನೋಡಿದ್ರೆ ಒಂದು 20-25 ದಿನದಲ್ಲಿ ಒಂದು 5-6 ದಿನ ಮಿಸ್ ಆಗಿದೆ ಹೊರತು ಮಿಕ್ಕಿದಂಗೆ ಬರ್ತಿದೆ, ಕಂಟಿನ್ಯೂಟಿ ಆಗಿಬಿಡುತ್ತೆ ಇನ್ನು. ಸೊ ನಿಮ್ಮ ನಮ್ಮ ಪ್ರೀತಿ ವಿಶ್ವಾಸ ಹಂಗೆ ಇರಲಿ.
ಸೊ ಇವ್ರಗಳ ಬಗ್ಗೆ ಕ್ಯಾರೆಕ್ಟರ್ ಮ್ಯಾನರಿಸಮ್ ಏನೇನು ಮಾಡ್ಕೊಂಡ್ರೆ ಒಳ್ಳೇದು ಅಂತ ಹೇಳಿದೆ. ಇನ್ನು ನೆಕ್ಸ್ಟ್ ಫ್ಯೂಚರಲ್ಲಿ ಇನ್ನೂ ಕೆಲವು ಲಕ್ಕಿ ಟಿಪ್ಸ್ ಎಲ್ಲ ಇವ್ರು ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಬಟ್ ವಂಡರ್ಫುಲ್ ಪೀಪಲ್, ತುಂಬ ಸಾಧನೆ ಮಾಡೋರು. ಈ ಪ್ರೀತಿ ಪ್ರೇಮ ಅಫೇರು ಅವು ಇವೆಲ್ಲ ಇವ್ರಿಗೆಲ್ಲ ಇಷ್ಟು ಅಟ್ರಾಕ್ಷನ್ ಇತ್ತಲ್ಲ ಇತ್ತನ ಇದೆಲ್ಲ ಬರಲೇಬೇಕಲ್ವಾ, ಅಭ್ಯಾಸ ಅದು ಇದು. ಸ್ವಲ್ಪ ದಪ್ಪ ಆಗ ಒಳ್ಳೆ ಫುಡ್ಡಿ ಇವರು, ಚೆನ್ನಾಗಿ ತಿಂತಾರೆ, ಇಷ್ಟಪಟ್ಟು ತಿಂತಾರೆ. ತಿನ್ನೋ ತಪ್ಪಲ್ಲ, ಅದು ಫುಡ್ಡು ಅಲ್ವಾ ನಮಗೆ ಒಳ್ಳೇದು ಎನರ್ಜಿ. ಅದರಿಂದ ಯಾರಿಗೇ ಆಗಲಿ ಫುಡ್ ಈಸ್ ಇಂಪಾರ್ಟೆಂಟ್. ಅದು ಅಳತೆ ಮೀರಿಬಿಟ್ರೆ ಅಮೃತನ ವಿಷ ಅಂದಂಗೆ ದಪ್ಪ ಆಗ್ಬಿಡ್ತಾರೆ. ಫಿಸಿಕಲ್ ಎಕ್ಸಸೈಸ್ ಇಲ್ಲ ಅಂದರೆ ದಪ್ಪ ಆಗ್ಬಿಡ್ತಾರೆ. ಅದರಿಂದ ಹೆಂಗೆ ತಿಂತೀವೋ ಹಂಗೆ ಕರಗಿಸೋದು ಇರಬೇಕಲ್ವ ವ್ಯಾಯಾಮ. ಅದೊಂದು ಮಾಡ್ಕೊಂಬಿಟ್ರೆ ಓಕೆ, ಅದನ್ನು ಡಾಕ್ಟರ್ ರಾಜ್ಕುಮಾರ್ ಅವ್ರು ನೋಡಿನೇ ಕಲಿಬೇಕು. ಏನು ಇಂಟೇಕ್ ತೊಗೊಂಡ್ರೂ ಅದಕ್ಕೆ ತಕ್ಕಂಗೆ ಕರಗಿಸ್ಬಿಡ್ತಾ ಇದ್ರು ವ್ಯಾಯಾಮ ಮಾಡಿ. ಆ ಥರ ಇದ್ದು ಬಂದರೆ ಓಕೆ, ಇಲ್ಲಾಂದರೆ ದಪ್ಪ ದಪ್ಪಕ್ಕೆ ಗುಂಡು ಗುಂಡಕ್ಕೆ ಹಾಕಿ ಇಲ್ದಿದ್ದ ಆರೋಗ್ಯ ಸಮಸ್ಯೆಗಳೆಲ್ಲ ಬರ್ಸ್ಕೋಬೋದು. ಸ್ವಲ್ಪ ಹುಷಾರಾಗಿರಬೇಕು. ನೆಕ್ಸ್ಟ್ ಫ್ಯೂಚರ್ ಬರೋ ಡೇಸಲ್ಲಿ ನಾನು ಹೇಳ್ತೀನಿ ಇವ್ರ ತಾರೀಕಲ್ಲಿ ಹೆಂಗಿದ್ರೆ ಏನು ಅಂತ. ಸೊ ಇವತ್ತು ದಿನ ಭವಿಷ್ಯದಲ್ಲಿ 1/10/1928 ಈ ಸಂಖ್ಯೆನ ಆಳ್ತಕ್ಕಂಥ ಗ್ರಹ ಬಂದು ಸೂರ್ಯ. ಇವತ್ತು ಶುಕ್ರ, ಶುಕ್ರನ ದಿನ ಇವತ್ತು ತುಂಬ, ನಾನು ಹೇಳಿದ್ನಲ್ಲ 6 and 6 ಕಾಂಬಿನೇಷನ್, ಜನ್ಮ ಸಂಖ್ಯೆನೂ 6, ಭವಿಷ್ಯ ಸಂಖ್ಯೆನೂ 6, ವಾರ ಗುರುವಾರ. ಸೊ ಇವತ್ತು ಎಲ್ಲರೂ ಎಲ್ಲ ಕೆಲಸ ಮಾಡ್ಬೋದು. ನಾರ್ಮಲಿ 10th ಕೊಟ್ಟಿರೋರಿಗೆ 1st ಕೊಟ್ಟಿರೋರಿಗೆಲ್ಲ ಶುಕ್ರ ಅಷ್ಟಕ್ಕಷ್ಟೇ, ಅದರಿಂದ ನ್ಯೂಟ್ರಲ್ ಆದಂಥ ಕೆಲಸ ಮಾಡ್ಕೊಂಡು ಹೋಗ್ಬೋದು. ಇನ್ನೂ ಸ್ವಲ್ಪ ಇವರು ಇವತ್ತು ಚೆನ್ನಾಗಿರತಕ್ಕಂಥದ್ದಕ್ಕೆ ಇವರು ಸಾಧ್ಯವಾದಷ್ಟು ಇವತ್ತು ಹಸಿರು ಬಣ್ಣವನ್ನು ಬಳಸಿದ್ರೆ 1/10/1928 ಸಂಖ್ಯೆ ಹುಟ್ಟಿರೋರಿಗೆ ಒಳ್ಳೆಯದಾಗುತ್ತೆ. 2/11/20/29 ಈ ಸಂಖ್ಯೆನ ಆಳ್ತಕ್ಕಂಥ ಗ್ರಹ ಬಂದು ಚಂದ್ರಗ್ರಹ. ಇವತ್ತು ಶುಕ್ರಗ್ರಹ, ಶುಕ್ರಗ್ರಹದ ಮನೆ ವೃಷಭ ರಾಶಿಯಲ್ಲಿ ಚಂದ್ರ ಉಚ್ಚವಾಗಿರ್ತಾನೆ ಅಂದರೆ ತುಂಬ ಪವರ್ಫುಲ್ ಆಗಿರ್ತಾನೆ ಅಂತ ಆಯ್ತು. ಅವಾಗ ಹೇಳಿ ಮಾಡಿಸಿದ ದಿನ ರಾಜಯೋಗದ ದಿನ. ಇವತ್ತು ನೀವು ತಪ್ಪದೇ ಒಂದು ಸ್ವಲ್ಪ ಬೆಳ್ಳಿ, ಒಂದು ಸ್ವಲ್ಪ ಬಂಗಾರ, ಒಂದು ಸ್ವಲ್ಪ ದುಡ್ಡು ಡ್ರಾ ಮಾಡ್ಕೊಂಬಂದು ನಿಮ್ಮ ಬ್ಯೂರೋಲಿ ಇಡಿ. ದುಡ್ಡು ಹಂಗೆ ರೊಟೇಷನ್ ಮೇಲೆ ರೊಟೇಷನ್ ಆಗ್ತಾಯಿರುತ್ತೆ, ತುಂಬ ಚೆನ್ನಾಗಿರ್ತೀರಿ, ತುಂಬ ಒಳ್ಳೆಯದಾಗುತ್ತೆ. ವಿಪರೀತ ರಾಜಯೋಗ ಕೊಡ್ತಕ್ಕಂಥ ದಿನ ಇವತ್ತಿನ ದಿನ. ಕೆಲಸ ಪ್ರಾರಂಭಿಸಿ, ಹಾಗೇ ಒಳ್ಳೊಳ್ಳೆ ಕೆಲಸಗಳು, ಹೊಸ ಹೊಸ ಕೆಲಸಗಳೆಲ್ಲ ಇನ್ನೂ ಜಾಸ್ತಿ ಪ್ರಾರಂಭಿಸ್ಕೊಂಡೇ ಹೋಗ್ತೀರಾ, ಯಾಕಂದರೆ ಶುಕ್ರ ಚಂದ್ರ ಹಾಲು ಜೇನು ಇದ್ದಂಗೆ. ಓಕೆ, ಆಮೇಲೆ 3/12/21/30 ಈ ಸಂಖ್ಯೆನ ಆಳ್ತಕ್ಕಂಥ ಗ್ರಹ ಬಂದು ಗುರುಗ್ರಹ. ಇವತ್ತು ಶುಕ್ರಗ್ರಹ, ದೇವಗುರು 3, ಅಸುರ ಗುರು 6, ಡೆಡ್ ಆಪೋಸಿಟ್ ಆದಂಥ ದಿನ. ಟ್ರಬಲ್ ಸಮ್ ಡೇ, ನಿಮಗೆ ಸ್ವಲ್ಪ ಟೆನ್ಷನ್ಸ್ ಆಗ್ಬೋದು, ಸಣ್ಣ ಸಣ್ಣ ಪ್ರಾಬ್ಲಮ್ಮು, ಆರ್ಗ್ಯುಮೆಂಟ್ಸ್ ಏನು ಬೇಕಾದ್ರೂ ನಡೀಬೋದು. ಇವತ್ತು ಒಂದು ಸ್ವಲ್ಪ ನೀವು ಹುಷಾರಾಗಿರ್ತಕ್ಕಂಥದ್ದು ಒಳ್ಳೆಯದು. ಇವತ್ತು ನಿಮ್ಗೊಂದು ಸ್ವಲ್ಪ ಒಳ್ಳೆಯದಾಗೋದಕ್ಕೆ ನೀವೇನು ಮಾಡ್ತೀರಿ ಅಂದರೆ ಆರೆಂಜ್ ಬಣ್ಣವನ್ನು ಬಳಸಿ. ಆರೆಂಜ್ ಬಣ್ಣ ತುಂಬ ಒಳ್ಳೆಯದು, ಆರೆಂಜ್ ಬಣ್ಣ ಬಳಸ್ತಕ್ಕಂಥದ್ದು ಸಕ್ಸಸ್ ಕೊಡುತ್ತೆ. 2nd ಕೊಟ್ಟರವರು ಬಿಳಿ ಬಣ್ಣವನ್ನೇ ಬಳಸ್ಬೋದು, ಇನ್ನೂ ಸಮಾಧಾನವಾಗಿರ್ತದೆ. ಸೊ 4/13/21 ಈ ಸಂಖ್ಯೆನ ಆಳ್ತಕ್ಕಂಥ ಗ್ರಹ ಬಂದು ರಾಹುಗ್ರಹ. ಇವತ್ತು ಶುಕ್ರಗ್ರಹ, ವಿಪರೀತ ರಾಜಯೋಗ ಕೊಡ್ತಕ್ಕಂಥ ದಿನ. ಖಂಡಿತವಾಗ್ಲೂ ಇವತ್ತು ಎಲ್ಲ ಕೆಲಸ ಕಾರ್ಯಗಳನ್ನು ಪ್ರಾರಂಭಿಸ್ಬಿಡಿ, ಏನೇನು ಪೆಂಡಿಂಗ್ ಇಟ್ಟಿದ್ರೆ ಎಲ್ಲ ಮಾಡಿ, ಎಲ್ಲ ಒಳ್ಳೆಯದಾಗುತ್ತೆ ನಿಮಗೆ. ಇವತ್ತು ತಪ್ಪದೆ ಸ್ವಲ್ಪ ಬಂಗಾರ, ಸ್ವಲ್ಪ ಬೆಳ್ಳಿ, ಸ್ವಲ್ಪ ಹಣ ಡ್ರಾ ಮಾಡ್ಕೊಂಬಂದು ನಿಮ್ಮ ಬ್ಯೂರೋಲಿ ಇಡಿ. ಮನಿ ರೊಟೇಷನ್, ಸೊ ಕರೆನ್ಸಿ, ಇವತ್ತಿನ ಕರೆನ್ಸಿ ಗೋಲ್ಡ್ ಆ್ಯಂಡ್ ಸಿಲ್ವರ್, ಗಾಡ್ಸ್ ಕರೆನ್ಸಿ, ಎವರ್ಗ್ರೀನ್ ಕರೆನ್ಸಿ, ಮರೀದೇ ಮಾಡಿ, ನಿಮ್ಗೆ ಒಳ್ಳೆಯದಾಗುತ್ತೆ. ಇವತ್ತು ಸ್ವಲ್ಪ ನೀಲಿ ಬಣ್ಣವನ್ನು ಬಳಸಿ, ಇನ್ನೂ ಸ್ವಲ್ಪ ಚೆನ್ನಾಗಿರುತ್ತೆ ದಿನ. 5/14/23 ಈ ಸಂಖ್ಯೆನ ಆಳ್ತಕ್ಕಂಥ ಗ್ರಹ ಬಂದು ಬುಧಗ್ರಹ. ಇವತ್ತು ಶುಕ್ರಗ್ರಹ, ವಿಪರೀತ ರಾಜಯೋಗವನ್ನು ಕೊಡ್ತಕ್ಕಂಥ ದಿನ. ತುಂಬ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ, ಒಳ್ಳೆಯದಾಗುತ್ತೆ. ಇವತ್ತು ನೀವು ತಪ್ಪದೆ ಸ್ವಲ್ಪ ಬೆಳ್ಳಿ ಬಂಗಾರ, ಆಮೇಲೆ ಸ್ವಲ್ಪ ಹಣ ಡ್ರಾ ಮಾಡ್ಕೊಂಬಂದು ಮನೇಲಿಡಿ. ಅಕ್ಷಯ ತೃತೀಯ ವಿಜಯದಶಮಿ ಎಷ್ಟು ಒಳ್ಳೆಯ ದಿನ, ಅದರಲ್ಲೇನು ಡೌಟೇ ಇಲ್ಲ. ಸೊ 5/26 6 and 6 ಕಾಂಬಿನೇಷನ್, ನೀವು ಹುಟ್ಟಿರೋದು 5, ತುಂಬ ಒಳ್ಳೆಯದಾಗುತ್ತೆ. ಸೊ ಇವತ್ತಿನ ಸ್ವಲ್ಪ ನಿಮಗೆ ಚೆನ್ನಾಗಿ ನಡ್ಕೊಂಡು ಹೋಗೋದಕ್ಕೆ ನೀವು ಅಷ್ಟೇ ಸ್ವಲ್ಪ ಹಸಿರು ಬಣ್ಣವನ್ನು ಬಳಸಿ, ಹಸಿರು ಬಣ್ಣವನ್ನು ಬಳಸಿ. 6/15/24 ಈ ಸಂಖ್ಯೆನ ಆಳ್ತಕ್ಕಂಥ ಗ್ರಹ ಬಂದು ಶುಕ್ರಗ್ರಹ. ಇವತ್ತು ಶುಕ್ರಗ್ರಹ, ಜನ್ಮ ಸಂಖ್ಯೆ ಶುಕ್ರ, ಭವಿಷ್ಯ ಸಂಖ್ಯೆ ಶುಕ್ರ, ವಿಪರೀತ ರಾಜಯೋಗವನ್ನು ಕೊಡ್ತಕ್ಕಂಥ ದಿನ. ತುಂಬ ಒಳ್ಳೆಯದಾಗುತ್ತೆ, ತುಂಬ ಚೆನ್ನಾಗಿರ್ತೀರಿ. ನೀವು ಅಷ್ಟೇ ಇವತ್ತು ತಪ್ಪದೆ ಸ್ವಲ್ಪ ಬೆಳ್ಳಿ ಬಂಗಾರ, ಸ್ವಲ್ಪ ಹಣ ಡ್ರಾ ಮಾಡ್ಕೊಂಬಂದು ಮನೇಲಿಡಿ. ನೀವು ಹಸಿರು ಬಣ್ಣವನ್ನೇ ಬಳಸಿ, ಇವತ್ತು ತುಂಬ ಒಳ್ಳೆಯದಾಗುತ್ತೆ, ಹಸಿರು ತುಂಬ ಚೆನ್ನಾಗಿರುತ್ತೆ ನಿಮಗೆ. ಆ್ಯಂಡ್ ದೆನ್ ಏಳು/16/25 ಈ ಸಂಖ್ಯೆನ ಆಳ್ತಕ್ಕಂಥ ಗ್ರಹ ಬಂದು ಕೇತುಗ್ರಹ. ಕೇತುಗ್ರಹಕ್ಕೆ ಶುಕ್ರಗ್ರಹ ಖಂಡಿತವಾಗ್ಲೂ ಒಳ್ಳೇದು ಮಾಡಲೇಬೇಕಂದ್ರೆ 6th ನಂಬರ್ 7th ನಂಬರ್ ಏನು ಅಂತ ಸಪೋರ್ಟಿವ್ ಏನಲ್ಲ, ಅಷ್ಟಕ್ಕಷ್ಟೇ. ಅದು 7th ನಂಬರ್ಗಿರೋದೇ 6th ನಂಬರು. ಆದ್ದರಿಂದ ಇವತ್ತು ನೀವು ತಪ್ಪದೆ ಬೆಳ್ಳಿ ಬಂಗಾರ ಸ್ವಲ್ಪ ಹಣ ಡ್ರಾ ಮಾಡ್ಕೊಂಬಂದು ನಿಮ್ಮ ಬೂರಲ್ಲಿಡಿ, ಖಂಡಿತವಾಗ್ಲೂ ನಿಮ್ಮ ತಿಜೋರಲ್ಲಿಡಿ, ಒಳ್ಳೆಯದಾಗುತ್ತೆ. ನೀವು ಇವತ್ತು ಒಂದು ಸ್ವಲ್ಪ ಬಿಳಿ ಬಣ್ಣವನ್ನೇ ಬಳಸಿ, ಸಮಾಧಾನವಾಗಿರುತ್ತೆ, ಇನ್ನೂ ಸ್ವಲ್ಪ ಚೆನ್ನಾಗಾಗ್ತೀರಿ. 8/17/26 ಈ ಸಂಖ್ಯೆನ ಆಳ್ತಕ್ಕಂಥ ಗ್ರಹ ಬಂದು ಶನಿಗ್ರಹ. ಇವತ್ತು ಶುಕ್ರಗ್ರಹ, ವಿಪರೀತ ರಾಜಯೋಗವನ್ನು ಕೊಡ್ತಕ್ಕಂಥ ದಿನ. ತಪ್ಪದೆ ನೀವು ಒಂದು ಸ್ವಲ್ಪ ಬೆಳ್ಳಿ ಬಂಗಾರ, ಆಮೇಲೆ ಒಂದು ಸ್ವಲ್ಪ ಹಣ ಡ್ರಾ ಮಾಡ್ಕೊಂಬಂದು ನಿಮ್ಮ ಬಿರುವಲ್ಲಿಡಿ. ಏನೇನು ಕೆಲಸ ಪೆಂಡಿಂಗ್ ಇದೆಯೋ ಎಲ್ಲ ಕೆಲಸನ ಇವತ್ತು ಪ್ರಾರಂಭಿಸಿ. ಇವತ್ತು ಪ್ರಾರಂಭಿಸಿದ್ರೆ ಅಂದರೆ ಕೆಲಸ ಹಂಗೆ ಶುರು ಹಚ್ಕೊಂಡು ಹೋಗ್ತಾ ಇರ್ತದೆ, ಒಂದು ಅಂತ.
ತುಂಬ ಒಳ್ಳೆಯ ದಿನ. ಇವತ್ತು ಸ್ವಲ್ಪ ನೀವು ನೀಲಿ ಬಣ್ಣವನ್ನೇ ಬಳಸಿ, ನಿಮ್ಗೆ ಒಳ್ಳೆಯದಾಗುತ್ತೆ. 9, 18, 27 ಈ ಸಂಖ್ಯೆನ ಆಳ್ತಕ್ಕಂಥ ಗ್ರಹ ಬಂದು ಮಂಗಳ ಗ್ರಹ, ಇವತ್ತು ಬಂದು ಶುಕ್ರಗ್ರಹ. ಮೆನ್ ಮಾರ್ಸ್, ವಿಮೆನ್ ವೀನಸ್, ವಿಪರೀತ ರಾಜಯೋಗ ಕೊಡ್ತಕ್ಕಂಥ ದಿನ. ಗುರುವಾರ ಬೇರೆ, ನಿಮಗೆ ಗುರುನೂ ಆಗ್ಬರ್ತಾನೆ ಶುಕ್ರನೂ ಆಗ್ಬರ್ತಾನೆ. 3ನೇ ನಂಬರ್ ಗುರು, 6ನೇ ನಂಬರ್ ಶುಕ್ರ. ವಾರದಲ್ಲಿ ಗುರುವಾರ ಶುಕ್ರವಾರ, ಸೊ ನಿಮಗೆ ವಾರನೂ ಆಗುತ್ತೆ. ನಂಬರು 6 & 6 ಅನ್ನೋದ್ರಿಂದ ಇವತ್ತು ಏನೇನು ಕೆಲಸ ಪೆಂಡಿಂಗ್ ಇಟ್ಟಿದ್ರು ಎಲ್ಲ ಕೆಲಸನೂ ಪ್ರಾರಂಭಿಸಿ. 1 10 ಆಗುತ್ತೆ, 10 100 ಆಗುತ್ತೆ. ತಪ್ಪದೆ ಗೋಲ್ಡು ಸಿಲ್ವರು ಸ್ವಲ್ಪ ಹಣ ಡ್ರಾ ಮಾಡ್ಕೊಂಬಂದು ನಿಮ್ಮ ಬೀರೋಲಿ ಇಡಿ, ಎಲ್ಲ ರೀತಿ ಒಳ್ಳೆಯದು ನಿಮಗಾಗುತ್ತೆ. ಇವತ್ತು ನೀವು ಸ್ವಲ್ಪ ಹಳದಿ ಬಣ್ಣವನ್ನೇ ಬಳಸಿ, ನಿಮಗೆ ಒಳ್ಳೆಯದಾಗತ್ತೆ. ಎಲ್ಲ ಬಲ್ಲ ಸಿದ್ಧಿವಿನಾಯಕ ಸರ್ವೇಶ್ವರ ಸ್ವಾಮಿ ತಮ್ಮೆಲ್ಲರಿಗೂ ಆಯುರ ಆರೋಗ್ಯ ಅಷ್ಟೇಶ್ವರಗಳನ್ನ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ, ಮತ್ತೆ ಹೊಸ ವಿಡಿಯೋಗಳೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಹುಷಾರಾಗಿರಿ, ಆರಾಮಾಗಿರಿ ಅಂತ ಹೇಳ್ತಾ, ತಮ್ಮಿಂದ ಬಿಡುಗಡೆ ತಗೊಳ್ತಿರುವುದು ತಮ್ಮೆಲ್ಲರ ಜಯ ಶ್ರೀನಿವಾಸನ್ ಗುರುಜಿ. ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು. ವಸುದೈವ ಕುಟುಂಬಕಂ.